ಹಲೋ, ಯಾರು? ನಮಸ್ಕಾರ ಅಹೋರಾತ್ರ ಅವ್ರೆ. ಯಾರು? ಧರ್ಮ. ಯಾವ ಧರ್ಮ? ಇವರು ಡ್ರೈವರ್, ಎಲ್ಪಿಜಿ ಗಾಡಿ. ಎಲ್ಪಿಜಿ ಗಾಡಿ ಹಾಸನಿಂದ ಸರ್. ಹೆಂಗಿದ್ದೀರಾ ಸರ್? ತುಂಬಾ ನಿಮ್ಮ ಮಾತಾಡ್ಸೋದ್ ನೋಡಿ ನಮಗೆ ಭಾರಿ ಖುಷಿ ಆಯ್ತೈತೆ. ಎಲ್ಲರಿಗೂ ಬೈಯೋದ್ ನೋಡಿ ನಮಗೆ ಭಾರಿ, ತುಂಬಾ ನಿಮ್ದೊಂದು ಸ್ವಭಾವ ಭಾರಿ ಇಷ್ಟ ಆಗಿದೆ. ಬೈಯೋದ್ ಯಾಕೋ ಇಷ್ಟ ಆಗತ್ತೆ, ಬಿಡ್ರೋ ನನ್ನ. ಇಲ್ಲ ಸರ್, ಇಲ್ಲ ಅವರು ರೇಗಿಸ್ತಾ ಇಲ್ಲ ನೀವು ತುಂಬಾ, ಯಾಕೆಂದ್ರೆ ಅವ್ರಿಗೆ ಹೇಳಿದ್ನೆ ಹೇಳ್ತಾ ಇರ್ತಾರೆ, ಮತ್ತೆ ಮಾತಾಡಿದ್ನೆ ಮಾತಾಡ್ತಾ ಇರ್ತಾರೆ. ಅದಕ್ಕೆ ನೀವು ಅದನ್ನ ಇದ್ ಮಾಡ್ತಾ ಇರ್ತೀರ, ಅದೊಂದು ಭಾರಿ ಖುಷಿ ಆಯ್ತದೆ ನಮ್ಗೆ. ಹಾಸನದಿಂದ. ಹಾಸನ ತುಂಬಾ ಪವಿತ್ರ. ಹೌದು ಸರ್. ಮತ್ತೆ ಇನ್ನೊಂದು ನಿಮಗೆ ಕೇಳೋಣ ಅನ್ಕಂದ್ರೆ, ಗುರುಗಳೇ ಗುರುಗಳೇ ಅನ್ಬೇಡಿ ಅಂದಿದ್ದೀರಾ, ಅನ್ಬಾರ್ದು. ಅಗೋರ್ ಹತ್ರ ಅವ್ರೆ, ಅವರೇ ಬೇಡ. ಅಗೋರ್ ಹತ್ರ, ನಮ್ ಮನೆಗೆ ಅಡಿಗೆ ಮನೆಗೆ ಒಂದು ಗೂಬೆ ಬಂದಿತ್ತು. ಇವಾಗ ನೋಡಿದ ನಿನಗಿದೆ ಪೂಜೆ? ಇಲ್ಲ ಇಲ್ಲ ಇಲ್ಲ, ಪೂಜೆ ಕೇಳಿ ಮತ್ತೆ ನಿಂದು ಅದೇ ಶುರು ಮಾಡ್ತಾ ಇದೆಯಲ್ಲೋ. ಇಲ್ಲ ಇಲ್ಲ ಹಂಗಲ್ಲ, ಆಮೇಲೆ ಇನ್ನೊಂದು ನಿಮ್ಗೆ ವಿಚಾರ. ನನಗೆ 15 ವರ್ಷ ಮಕ್ಳಿರ್ನಿಲ್ಲ. ಮೊನ್ನೆ ಯಾರೋ ಒಬ್ಬ 3 ವರ್ಷ ಇಲ್ಲ ನನಗೆ ಮಕ್ಳಿಲ್ಲ ಹಂಗೆ ಹಿಂಗೆ ಅಂತ ನಿಮ್ಗೆ ಇದ್ ಮಾಡಿದ್ನು. ಆಲ್ರೆಡಿ ಇವಾಗ ನಮ್ಮ ಮನೆಯವ್ರಿಗೆ ಈಗ 8 ತಿಂಗಳು, ಅದ್ ಬಂದೋದ್ಮೇಲೆ ನನಗೆಲ್ಲ ಒಳ್ಳೇದಾಗಿದೆ. ಮತ್ತೆ ಇನ್ನೇನು? ಏನಿಲ್ಲ, ಅದೇ ಆ ವಿಚಾರಕ್ಕೆ ನಾನು ಯಾರಿಗೂ ಏನು ಕೇಳಲಿಲ್ಲ. ಯಾರೋ ದೀಪ ಅಂಡ್ರಸ್ರಿ ಅದಂಡ್ರಸ್ರಿ ಅಂದ್ರು, ಅದಕ್ಕೆ ನಿಮ್ಗೆ ಕೇಳೋಣ. ಇವಾಗ ನಮ್ಮ ಮನೆಯವ್ರಿಗೆ ಇವಾಗ 8 ತಿಂಗಳು, ನಾನು ಡ್ಯೂಟಿ ಬಿಟ್ಬಿಟ್ಟಿದ್ದೀನಿ, ಇವಾಗ ಗಾಡಿಗೆ ಹೋಗ್ತಿಲ್ಲ. ಅದು ಗಂಡಸು ಲಕ್ಷಣ. ಹೆಂಡತಿನ ಹೆಂಡತಿನ ಪಕ್ಷಿ ಬರುತ್ತೆ. ಏನ್ ಪಕ್ಷಿ ಹೇಳು? ಹಾ ಹೌದು ಗುರುಗಳೇ. ಯಾವ ಪಕ್ಷಿ ಹೇಳು? ಗರುಡ ಪಕ್ಷಿನ ಗುರುಗಳ? ಅಲ್ಲೋ ಅದ್ದು ಇಲ್ಲೋ ಮರಕುಟ್ಕ ಇದ್ದಂಗಿರುತ್ತೆ. ಯಾವ್ದು ಹೇಳುದು? ಅದು ಗುಬೆಲಕ್ಕೆ. ಹಾ ಗುಬೆಲಕ್ಕೆ ಕನ್ನಡದಲ್ಲಿ ಅಲ್ಲ, ನಮ್ಮ ದಾಂಡೇಲಿ ಕಾಡುಗಳಲ್ಲಿ ಮಾತ್ರ ಸಿಗತ್ತೆ ಜಾಸ್ತಿ. ಇಲ್ಲಿ ಬರ್ತಾ ಇರ್ತದೆ, ಕಿಟಕಿಗೆಲ್ಲ ಕುಡ್ತಾ ಇರ್ತದ ಗುರುಗಳ. ಅದು ಬೇರೆ ಕಮ್ಮ. ಅದು ತುಂಬಾ ಶ್ರೇಷ್ಠವಾದ ಪಕ್ಷಿ ಅದು. ಹೌದೌದೌದೌದು. ಏನ್ ಹೇಳಿದ್ರ ಹೆಸರು? ಅದು ಅಷ್ಟು ಇದಿಲ್ವಲ್ಲ ಗುರುಗಳ. ಅಯ್ಯೋ ದೇವ, ಅದು ಇದು ಅದಕ್ಕೆ ಇದು ಮರ್ಕುಟ್ಕನಕ್ಕೆ ಅಂತಾರ ಅದು. ಇಲ್ಲೋ ಇನ್ನೊಂದು ಹೆಂಡತಿನ. ಹೌದಾ? ಅದು ಇಲ್ಲೆಲ್ಲ ಹುಣ್ಣಿಗರುವ. ಹುಣ್ಣಿಗರುವ ಅಲ್ಲ, ಹಳ್ಳಿ ಕಾಡುಗಳಲ್ಲಿ ಇರುತ್ತದು. ಹಾಗೆ ಅಲ್ಲೋ ಗುರುಗಳೇ ಗೊತ್ತಾಗಿಲ್ಲ. ಎಂತ ಶ್ರೇಷ್ಠ ಹಕ್ಕಿ ಗೊತ್ತದು. ಹೌದ್ರ, ಒಳ್ಳೇದು ಗುರುಗಳೇ. ಅಂತಾರೆ ಸರ್. ಏ ಗುಲ್ಡು. ಹಾ ಅದರ ಹತ್ರ ಸರ್. ಹಾ ಕಾಫಿ ಕುಡಿದು ಮಾತಾಡ್ತಾ ಇದ್ದೀನಿ. ಹಾ ಸರ್ ಕುಡೀರಿ ಸರ್, ಒಳ್ಳೇದು. ಹಾ ಅಲ್ಲ, ಮುಗ ಕುಡಿದ ಮೇಲೆ ಮಾತಾಡೋಣ ಅಂತ ಇಟ್ಟೆ. ಹಾ ಹಾ ಒಳ್ಳೆ ಸರ್. ಇರ್ಲಿ, ಇವಾಗ ನೀನು. ಹಾ ಸರ್. ನೋಡ, ಈ ಆಡಿಯೋ ಹಾಕ್ಬೋದಾ? ಹಾಕಿ ಹಾಕಿ ಹಾಕಿ. ಹಾ, ನೂರಾರು ಜನ ಕೇಳ್ತಾರಲ್ಲ, ನಮ್ದು ಒಂದು ಖುಷಿ ಆಯ್ತದಲ್ಲ ಗುರುಗಳೇ. ಇಲ್ಲ, ನಿನ್ನನ್ನು ನೋಡಿ ನಿಜವಾಗ್ಲು ಗೌರವ ಬರ್ತಾ ಇದೆ ಅವ್ರ ಹತ್ರನಿಗೆ. ಗೌರವ ಬರ್ಬೇಕು ಗುರುಗಳೇ. ನಿನ್ನನ್ ನೋಡಿ ಬರ್ತಾ ಇದೆಯಾ ಗುಲ್ಡು? ಅದೇ ಗುರುಗಳೇ, ನನ್ ನೋಡಿ ಬರ್ತದೆ? ಒಂದ್ ದೊಡ್ಡ ಮಾತು ಹೇಳ್ಬಿಟ್ಟೆ ನೀನು. ಹೌದು. ಏನೋ, ನನ್ 8ನೇ ತಿಂಗಳು ಹೆಂಡತಿ, ನನ್ ಕೆಲ್ಸ ಬಿಟ್ಟು ಅವಳಿಂದ ಇದೀನಿ ಅಂತ ಹೇಳಿದೆ ಅಲ್ವಾ ನೀನು? ಹೌದು ಗುರುಗಳ. ಯಾರೋ ಕಲ್ತಿದ್ದು ನಿನ್ಗೆ ಗುಣ? ಅದೇ ಬಂದಿರೋದು ಗುರುಗಳ. ಏಯ್, ಯಾರ ಕಳಿಸಿದ್ ಹೇಳ? ಕೆಲ್ಸ ಬಿಟ್ಟು ಹೆಂಡತಿ ಪಕ್ಕಾನೆ ಇರೋದು, ಹೆಂಡತಿ ಸೇವೆ ಮಾಡ್ಕೊಂಡಿರೋದು, 8ನೇ ತಿಂಗಳ ಗರ್ಭಿಣಿ, ಇನ್ ಮಗು ಆಗತ್ತೆ ಅನ್ನೋ ಗುಣ ಯಾರ ಕಲ್ಸಿದ್ ನಿಂಗೆ? ನಿಮ್ಮ ಆಡಿಯೋ ಕ್ಲಿಪ್ ಗಳೆಲ್ಲ ನೋಡಿ. ಒದಿತೀನಿ ಒದಿತೀನಿ, ನೀನು ಹೊಗಳಿದ್ಯಾ ಅಂದ್ರೆ ನೋಡು, ಚೆನ್ನಾಗಿರಲ್ಲ. ನಿನ್ಗೆ ಒಂದು ಕತೆ ಹೇಳ್ತೀನಿ, ಹೇಳ್ತಾರಲ್ಲ ಆವಾಗ್ಲೇ, ನಿನಗೆ ಗೊತ್ತಿಲ್ಲ ಅದು. ನಿನಗೆ ಮಂಗಟ್ಟೆ ಗೊತ್ತಿಲ್ಲ ಅಲ್ಲೇನಾ? ಮಂಗಟ್ಟೆ ಹಕ್ಕಿ ಗೊತ್ತೇನಾ? ಹಾ, ಮಂಗಟ್ಟೆ ಅಂದ್ರೆ ನಮ್ ಕಡೆ ಅದೇ ಮರಕುಟ್ಕೊಂಡ್ ಹಕ್ಕಿ ಅಂತಾರೆ. ಇಲ್ವೋ, ಮರಕುಟ್ಟಕ್ಕಿಂತ ತಲೆ ಮೇಲೆ ಒಂದು ಕೊಂಬಿರುತ್ತೆ, ತುಂಬಾ ಸುಂದರ, ಅತಿ ಸುಂದರವಾದ ದಾಂಡೇಲಿ ಅರಣ್ಯ. ನಾಗಾಲ್ಯಾಂಡ್ ಅಲ್ಲಿ ಇರುತ್ತೆ, ಸರ್ಜಾಪುರದ ಹೊರಗಡೆ ಇರುತ್ತೆ ಅದನ್ನ ಕಾಡಿನ. ಅದನ್ನ ಸರಿಯಾಗಿ ಅದ್ರ ಕತೆ ಹೇಳ್ತೀನಿ, ನಿನ್ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ. ಅದನ್ನ ಕೇಳಿಸ್ಕೊ ಶ್ರದ್ಧೆಯಿಂದ. ಅದು ಮನುಷ್ಯನಿಗೆ ಪಾಠ ಕಲಿಸುವಂತಹ ಕಾಡಿನ ರೈತ ಕಣ. ಕಾಡಲ್ಲಿ ಯಾರೋ ಬೀಜ ಬಿತ್ತುತ್ತಾರೆ,
ಯಾರು ಬಿತ್ತಲ್ಲ ಗುರುಗಳ. ಆದ್ರೂ ಹೆಂಗ ಬೆಳೆಯುತ್ತೆ? ರೈತ ಮಣ್ಣಿನ ಒಳಗಡೆ ಬೀಜ ಇಡ್ತಾನೆ, ರೈತ ತೆಂಗಿನ ಭೂಮಿ ಅಗದು ಇಡ್ತಾನೆ, ಆದ್ರೆ ಕಾಡಲ್ಲಿ ಯಾರು ಅಗಿಯೋರು? ಕಾಡಲ್ಲಿ ಯಾರು ಅಗಿಯೋರು? ಅದಕ್ಕೆ ಬೀಜ ಹಾಕುವುದಷ್ಟೇ, ಆದ್ರೆ ಅದನ್ನ ಹೂಳುವುದಲ್ಲ. ಹಾಕಿ ಅಷ್ಟು ದೊಡ್ಡ ಕಾಡನ್ನ ನೀರಾವರಿ, ನ್ಯಾಚುರಲ್ ನೀರಾವರಿ, ಪ್ರಾಕೃತಿಕ ನೀರಾವರಿಯಿಂದ ಕಾಡು ದಷ್ಟ ಪುಷ್ಟವಾಗಿ ದಾಂಡೇಲಿ ಅರಣ್ಯ ಬೆಳೆಸಿದ್ದು ಯಾರು ಗೊತ್ತೇನೋ? ಯಾವ ಸರ್ಕಾರನೂ ಅಲ್ಲ. ಇನ್ನು ಸರ್ಕಾರದಿಂದ ರಕ್ಷಣೆ ಆಗಿದೆ, ಮಾನವನಿಂದ ಹಾಳಾಗಿದೆ ಅದು. ದಾಂಡೇಳಿ ಮಧ್ಯ ಮಾತಾಡ್ಬೇಡ, ಮಧ್ಯ ಮಾತಾಡ್ಬೇಡ, ಇಡ್ಲ ಫೋನು. ದಾಂಡೇಲಿ ಅರಣ್ಯವನ್ನ ಬೆಳೆಸಿದಂತಹ ಮಹಾಪುರುಷರ ಕತೆ ಹೇಳ್ತೀನಿ ಕೇಳು. ಅದನ್ನ ಹೆಸರು ದಿ ಗ್ರೇಟ್ ಇಂಡಿಯನ್ ಹಾರ್ನ್ ಬಿಲ್ ಅಂತ. ಅದರ ಹೆಸರು ನಮ್ಮ ಕರ್ನಾಟಕದ ಪವಿತ್ರ ಮಂಗಟ್ಟೆ ಅಂತ. ಕಾಡಿನ ರೈತ, ಅತಿ ಸುಂದರ ಹಕ್ಕಿ ಅದು, ಕರುಣಾಮಯಿ. ರಾಮ ಬೆನ್ನು ತಟ್ಟಿದನೋ ಏನೋ, ರಾಮನಂತೆ ಬದುಕುವ ಏಕಪತ್ನಿ ವ್ರತ ಅದು. ಸೀತೆಯನ್ನು ಪಡೆದಂತಹ ರಾಮರವರೆಲ್ಲ, ನೀನು ಸೀತೆ ಅಂತಹ ಹೆಣ್ಣು ಬೇಕು ಅಂದ್ರೆ ನೀನು ರಾಮನಾಗಿರ್ಬೇಕು ಅಂತಾರೆ, ರಾಮನ ಗಂಡು ಬೇಕು ಅಂದ್ರೆ ನೀನು ಸೀತೆ ಆಗಿರ್ಬೇಕು ಅಂತಾರೆ. ಅದಕ್ಕೆ ಪ್ರತೀಕವಾಗಿರುವಂತಹ ಪಕ್ಷಿ ಸಂಕುಲ ಮಂಗಟ್ಟೆ. ಮಂಗಟ್ಟೆಯನ್ನ ಇವಾಗ ಜನ ಅನುಸರಿಸ್ತಾ ಇದ್ದಾರೆ, ಹಬ್ಬ ಮಾಡ್ತಾ ಇದ್ದಾರೆ, ಉತ್ಸವ ಮಾಡ್ತಾ ಇದ್ದಾರೆ, ಜನ ಹೋಗಿ ಮೂಗಿ ಬಿದ್ದು ನೋಡ್ತಾ ಇದಾರೆ ಅದರ ಜೀವನ ಶೈಲಿಯನ್ನ. ಮಂಗಟ್ಟೆ ಹೇಗ್ ಬದುಕತ್ತೆ ಅಂತ ಹೇಳ್ತೀನಿ ಕೇಳು. ಹೆಣ್ಣು ಗಂಡು ಸಾವಿನವರೆಗೂ ನಾವು ಒಟ್ಟಿಗಿರೋಣ ಅಂತ ಪ್ರತಿಜ್ಞೆ ಮಾಡುತ್ತೆ. ನಮ್ಮಿಬ್ರಲ್ಲಿ ಯಾರು ಸತ್ರು ಇನ್ನೊಬ್ರು ಸಾಯೋಣ ಅಂತ ಪ್ರತಿಜ್ಞೆ ಮಾಡುತ್ತದು. ಆ ಹೆಣ್ಣು ಗರ್ಭಿಣಿಯಾದಾಗ ಮರ ಕುಟುಕಿ ಕುಟುಕಿ ಗಂಡು ಅದಕ್ಕೊಂದು ಮರದಲ್ಲಿ ಪೊಟ್ರೆ ಮಾಡಿಕೊಡತ್ತೆ. ಅದ್ರೊಳಗಡೆ ಹೆಣ್ಣನ್ನ ಸೇರಿಸ್ಬಿಟ್ಟು ಒಳಗಡೆಯಿಂದ ಹೆಣ್ಣು ತನ್ನ ಒಂದು ಅಮೇಧ್ಯದಿಂದ, ತನ್ನ ಹಿಕ್ಕೆಯಿಂದ ಮುಚ್ಕೊಳತ್ತೆ. ಕೊಕ್ಕು ಮಾತ್ರ ಆಚೆ ಬರುವ ಹಾಗೆ, ತಪಸ್ಸಿಗೆ ಹೋದ ಹಾಗೆ, ಹೊರಗಡೆಯಿಂದ ಗಂಡು ಮುಚ್ಚಿಬಿಡುತ್ತೆ. ಆದ್ರೆ ಯಾವುದೇ ಕಾರಣಕ್ಕೂ ಆ ಹೆಣ್ಣು ಹೊರಗಡೆ ಬರಕ್ ಆಗಲ್ಲ. ಅದು ಮಕ್ಕಳಿಗೋಸ್ಕರನೇ ಬದುಕಬೇಕು. ಒಂದು ತಿಂಗಳು ಆ ಪೊಟ್ರೆಯಲ್ಲಿರುತ್ತದು, ರೆಕ್ಕೆ ಪುಕ್ಕ ಎಲ್ಲ ಬಿದ್ದೋಗುತ್ತೆ ಅದಕ್ಕೆ. ಆ ತಿಂಗಳು ಪೂರ್ಣ ಗಂಡಿನ ಕೆಲಸ ಏನು ಅಂದ್ರೆ ಆಚೆ ಹೋಗಿ ಹಣ್ಣು ತಂದು ಹೆಣ್ಣಿಗೆ ತಿನ್ನಿಸೋದು. ಆ ಹಣ್ಣು ತಂದು ಹೆಣ್ಣಿಗೆ ತಿನ್ನಿಸುವ ನಡುವೆ ಆ ಹಣ್ಣಿನ ಬೀಜಗಳು ಉದುರಿ ಅದು ಮರಗಳಾಗತ್ತೆ. ಆ ಹೆಣ್ಣು ಇರುವ ಸುಮಾರು 10-15 meters ಮಾತ್ರ ಓಡಾಡುತ್ತೆ, ಹಾಗೆ ಹಣ್ಣುಗಳಿರುವ ಜಾಗ ಹುಡುಕೊಳ್ಳುತ್ತದು. ಯಾಕಂದ್ರೆ ಜಾಸ್ತಿ ದೂರ ಹೋದ್ರೂ ಶತ್ರುಗಳಿಂದ ಗೂಡಿಗೆ ತೊಂದರೆ ಆದಾಗ ಬರಬೇಕು ಅನ್ನೋದು ಸೂಕ್ಷ್ಮ ಗ್ರಾಹಿ ಕಿವಿಗಳು. ಎಷ್ಟು ದೂರ ಹೋದ್ರೂ ಆ ಹೆಣ್ಣಿನ ಪೊಟ್ರೆ ಬಗ್ಗೆನೇ ಗಮನ ಇರುತ್ತೆ ಗಂಡಿಗೆ. ಹೀಗೆ ಜೀವನ ಎಲ್ಲ ಹೊರಗಡೆನೇ ಸವಿಸುತ್ತೆ ಗಂಡು ಆ ಹೆಣ್ಣಿಗೋಸ್ಕರ. ಒಂದು ತಿಂಗಳಾದ್ಮೇಲೆ ಅದು ಮತ್ತೆ 3 ಮೊಟ್ಟೆ ಎಲ್ಲ ಹೊರಗಡೆ ಬರುವ 3 ಪ್ರೋಸೆಸ್ ವರ್ಗೂ ಹೆಣ್ಣಿಂದು ತಪಸ್ಸು, ಗಂಡಿಂದು ತಪಸ್ಸು. ಈ ನಡುವೆ ಆ ಗಂಡಿನ ಹೊರಗಡೆ ಯಾರಾದ್ರೂ ಹದ್ದುಗಳಾಗ್ಲಿ ಬೇಟೆಗಾರರಾಗ್ಲಿ ಹೊಡೆದು ಬಿಟ್ರೆ ಈ ಹೆಣ್ಣು ಅನಾಥ ಆಗ್ಬಿಟ್ಟು ಆ ಗೂಡಿಂದ ಆಚೆ ಬರಕಾಗದೆ ಆ ಗಂಡಿನ ನೆನಪಲ್ಲೇ ಸತ್ತು ಹೋಗುತ್ತೆ. ಹಿಂದೆ ಬೇಟೆಗಾರರು ಅದನ್ನ ಆಡ್ತಾ ಇದ್ದಿದ್ದು ಕಂಡು ದಾಂಡೇಲಿ ಅರಣ್ಯದಲ್ಲಿ ತುಂಬಾ ಜನಜಾಗೃತಿಯಾಗಿ ಅದರ ಬೇಟೆಯನ್ನ ನಿಲ್ಲಿಸ್ಬಿಟ್ರು. ಹೀಗೆ ನೀನು ಹೇಳಿದ ನಿನ್ನ ಕತೆ ನೋಡಿ ನನಗೆ ಆ ಪಕ್ಷಿ ನೆನಪಾಗೋಯ್ತು. ಮಂಗಟ್ಟೆ ಅಂತ ಮಂಗಟ್ಟೆ ನಮ್ ಕರ್ನಾಟಕದಲ್ಲಿ ಇದೆ ಅನ್ನೋದೇ ದೂರ ದೂರದ ವಿದೇಶಗಳಿಂದ ಜನ ಬಂದು ನೋಡ್ತಾರೆ ಅದನ್ನ. ನಮ್ಮ ಅದೃಷ್ಟ ಅಲ್ಲೇನೋ ಆ ಮಂಗಟ್ಟೆ ಆಗಿದ್ದೆ ನೀನು ಹಿಂದಿನ ಜನ್ಮದಲ್ಲಿ. ಅದಕ್ಕೆ ಇವತ್ತು ನಿನ್ನ ಹೆಂಡತಿಯ ಗರ್ಭಿಣಿಯ ಜೀವನದಲ್ಲಿ ನೀನು ಕೆಲಸ ಬಿಟ್ಟು ಆ ಹುಡುಗಿಯಿಂದ ಇದೀಯ ಅಲ್ಲೇನೋ. ಆ ಹುಡುಗಿ ಹೇಳ್ತಾ ಅಲ್ವಾ ಕೆಲ್ಸಕ್ಕೆ ಹೋಗು ಅಂತ? ಇಲ್ಲ, ಹುಡುಗಿ ಒಂದೇ ಇದೆ ಮನೇಲಿ, ಮನೇಲಿ ಯಾರು ಇಲ್ಲ ಗುರುಗಳ, ಅಪ್ಪ ಅಮ್ಮ ಇದ್ದಳು ಇಲ್ಲ. ಓಕೆ, ಇವಾಗ ಹೆಂಗೆ ನಾರ್ಮಲ್ ಡೆಲಿವರಿ ಮಾಡಿಸ್ತೀಯ ಹೇಳು?
ಅದೇ ಡಾಕ್ಟರ್ ಇದ್ ಮಾಡ್ತಾರೆ ಇದೆ ಅದು ಇದೆ ಅಂತ ಹೇಳ್ತಾವ್ರೆ. ಮಧ್ಯೆ ಮಾತಾಡ್ಬಿಡ, 8ನೇ ತಿಂಗಳಿಗೆ ಹೆಂಗ್ ಹೇಳ್ತಾರೆ? ಇಲ್ಲ ಇಲ್ಲ, ಮೊನ್ನೆ ಸ್ಕ್ಯಾನಿಂಗ್ ಹೋಗಿದ್ವಿ 7ನೇ ತಿಂಗಳಿಗೆ. ಮೂವತ್ತನೇ ವಾರ ಸ್ಕ್ಯಾನಿಂಗ್ ಹೋಗಿದ್ವಿ. ಸ್ಕ್ಯಾನಿಂಗ್ ಏನಂತ ಹೇಳಿದ್ರು? ಅವರು ತಲೆ ಮೇಲಿದೆ ಅಂದ್ರು. ತಲೆ ಮೇಲಿರದೆ ಕೆಳಗಿರುತ್ತೆ ನಾವು ಕತ್ತೆ 7ನೇ ತಿಂಗಳಿಗೆ. ನೋಡು, 9ನೇ ತಿಂಗಳಿಗೆ ತಲೆ ಕೆಳಗೆ ಬರುತ್ತೋ? 9ನೇ ತಿಂಗಳು 9 ದಿವಸದಲ್ಲಿ ಬರುತ್ತೋ ತಲೆ ಕೆಳಗೆ? ಅಲ್ಲಿವರೆಗೂ ತಲೆ ಮೇಲಾದ್ರೂ ಇರುತ್ತೆ, ಬೆಳಗ್ಗೆ ಸ್ಕ್ಯಾನ್ ಮಾಡಿದ್ರೆ ಮೇಲಿರುತ್ತೆ, ಸಂಜೆ ಸ್ಕ್ಯಾನ್ ಮಾಡಿದ್ರೆ ಕೆಳಗಿರುತ್ತೆ. ಏನೋ ಹೋಗ್ರೋ ನೀವು. ಇನ್ನೊಂದ್ ಹೇಳ್ತೀನಿ ನೋಡು, ಡಾಕ್ಟರ್ ಹೇಳಿದ ರೆಫರೆನ್ಸ್ ಅಲ್ಲಿ ಹೋಗ್ಬೇಡಿ ನೀವು ಸ್ಕ್ಯಾನಿಂಗ್ಗೆ. ನನ್ ಮನ್ಸಿಗೋಸ್ಕರ ನಾನು ಮಾಡಿಸ್ಬೇಕು ಅಂತ ಹೇಳು, ನೀನು ಸ್ಕ್ಯಾನ್ ಮಾಡಿಸು ಹೊಸ ಜಾಗದಲ್ಲಿ ಹೋಗ್ಬಿಟ್ಟು. ಇಂಥ ಡಾಕ್ಟರ್ ಹೇಳಿದ್ದಾರೆ ಅಂದ್ರೆ ಆ ಸ್ಕ್ಯಾನಿಂಗ್ ಅಲ್ಲಿ ಆ ಡಾಕ್ಟರ್ ರಿಪೋರ್ಟ್ ಬರುತ್ತವಿನ, ನೀವು ನಿಜವಾದ ರಿಪೋರ್ಟ್ ಬರೋದಿಲ್ಲ. ಇದೆಲ್ಲ ಅನುಸಂಧಾನ ಆಗಿದೆ. ಇವಾಗ ಆ ಡಾಕ್ಟರ್ನು ಬಿಟ್ಬಿಡು, ಆ ಸ್ಕ್ಯಾನಿಂಗ್ನು ಬಿಟ್ಬಿಡು. ಇವಾಗ ಹೊಸ ಡಾಕ್ಟರ್ ಹುಡುಕು, ಅವ್ರ ಹತ್ರ ಹೇಳು, 2-3 ವಿಡಿಯೋ ತೋರಿಸು, ನಾವು ಇದರಿಂದ ಪ್ರೇರಿತ ಆಗಿದ್ದೀವಿ, ನಮಗೆ ನಾರ್ಮಲ್ ಡೆಲಿವರಿ ಬೇಕು, ನೀವು ಮಾಡ್ತೀರಾ ಇಲ್ವಾ? ಇಲ್ಲ ಅಂದ್ರೆ ಇನ್ನೊಂದ್ ಕಡೆ ನೀನು 10,000 ಎಕ್ಸ್ಟ್ರಾ ಖರ್ಚಾದ್ರೂ ಪರವಾಗಿಲ್ಲ, ಬೆಂಗಳೂರಿಗೆ ಹೋದ್ರೂ ಪರವಾಗಿಲ್ಲ, ಒಳ್ಳೆ ಡಾಕ್ಟರ್ ಸಿಗೋವರೆಗೂ ಬಿಡ್ಬೇಡ. ಮತ್ತೆ ನಿಮ್ಮೂರಿನ ದಾದಿಯರನ್ನ ಮಾತಾಡು, ಹಳೆ ಕಾಲದಲ್ಲಿ ನೀವೆಲ್ಲ ಹುಟ್ಟದಾಗ ಮಾಡಿರೋರು. ನಿಮ್ಮ ಅಜ್ಜಿ ದಾದಿನೇನಾ? ನಾಚಿಕೆ ಆಗಲ್ವೇ ನಮ್ಮ ಮನೆಯಲ್ಲಿ ಅಜ್ಜಿ ದಾದಿ ಅಂತ ಅವ್ರನ್ನ ಇಟ್ಕೊಂಡು ಎಲ್ಲೆಲ್ಲ ಹೋಗ್ತೀಯ ಡಾಕ್ಟರ್ ಹತ್ರ? ನೀನು ಇದಾರೆ, ಅವ್ರ ದೂರದಲ್ಲಿ ಇದಾರೆ, ನಮ್ಮ ತಾಯಿ ಅವರು. ಅವ್ರ ಮನೆಗೆ ಹೊಟ್ಟೋಗಿ ಸೀದಾ ಹೇಳು, ಮನೆ ಖರ್ಚು ಎಲ್ಲ ಕೊಡ್ತೀನಿ. ಡಾಕ್ಟರ್ಗಳಿಗೆ ಹೋಗಿ 60,000-70,000 ಕೊಡೋ ಬದಲು ಆ ದಾದಿಗೆ ನೀನು 25,000 ಖರ್ಚು ಮಾಡು. ಅವ್ರ ಮನೇಲಿ ಎಲ್ಲ ರೇಷನ್ ನೀನೇ ತಂದ್ಕೊಡು, ನೀನೇ ಇರೋ. ಅವ್ರು ಅವ್ರ ಹತ್ರ ಕೇಳು, ಅವ್ರು ಎಲ್ಲ ಮಾಡ್ತಾರೆ. ಒಂದ್ ದಿವ್ಸ ತುಪ್ಪದ ಮಸಾಜು, ಹಸು ತುಪ್ಪ, ನಾಟಿ ಹಸು ತುಪ್ಪ ಮಸಾಜ್ ಅಂದ್ರೆ ಜಾಸ್ತಿ ಒತ್ತಬಾರ್ದು, ಹೊಟ್ಟೆಗೆಲ್ಲ ಸವರ್ಬೇಕು. ಇನ್ನೊಂದ್ ದಿವ್ಸ ಎಳ್ಳೆಣ್ಣೆ ಎಲ್ಲ ಮಾಡಿ ಆ ದಾದಿ ಹೇಳ್ದಂಗೆ, ಅಮ್ಮ ಅಜ್ಜಿ ಹೇಳ್ದಂಗೆ ಕೇಳ್ಕೊಂಡು ನೀವು ಸ್ಕ್ಯಾನಿಂಗ್ ಮಾಡಿಸಿ, ತಲೆ ಕೆಳಗೆ ಬಂದಿದ್ಯಾಪ ಅಂತ ನೀನೇ ಕೇಳು ಡಾಕ್ಟರ್. ಏನದು ಸ್ಕ್ಯಾನಿಂಗ್ ಅವ್ರಿಗೆ ನೀನ್ ದುಡ್ಡು ಕೊಡ್ತೀಯ? 800-900 ರೂಪಾಯಿ ಕರೆಕ್ಟ್ ಆಗಿ ತಲೆ ಬಂದ್ ನೋಡು. 500 ರೂಪಾಯಿ ಇರ್ಲಿ ಬಿಡಪ್ಪ, ನಾ ಅವೆಲ್ಲ ಮಾತಾಡಲ್ಲ, ಎಷ್ಟೇ ಆಗ್ಲಿ. ನೀನು 9 ತಿಂಗಳು 9 ದಿವಸ ಆಗೋವರೆಗೂ ಕಾಯಿ ಕಾಯಿ ಅಲ್ಲಿ ಡಾಕ್ಟರ್ ಹತ್ರ ಹೋಗಿ. ಇಲ್ಲೋ ಡಾಕ್ಟರ್ ಹತ್ರ ಹೋಗು, ಇದು ಸ್ಕ್ಯಾನಿಂಗ್ ಹತ್ರ ಹೋಗ್ಬಿಟ್ಟು ಅವ್ರು ಇಷ್ಟೇ ಕೇಳು ನನಗೆ, 9 ತಿಂಗಳು 9 ದಿವಸ ಆದ್ಮೇಲೆ ಏನಪ್ಪ ಪರಿಸ್ಥಿತಿ ಅಂತ ಕೇಳು. ನನಗೆ ಯಾವ ರಿಪೋರ್ಟು ಬೇಡ, ನೀವು ಬಾಯಲ್ಲಿ ಹೇಳಿ ಅಂತ ಹೇಳು, ಏನಾಗಿದೆ ಅಂತ ಹೇಳಿ ಅಂತ ಹೇಳು. ಎಲ್ಲ ಹೇಳಿದ್ರೆ ಸರಿ, ಇಲ್ಲ ಅಂದ್ರೆ ಇನ್ನೊಬ್ಬ ಡಾಕ್ಟರ್ ಹತ್ರ ಹೋಗು. ಓ, ತುಂಬಾ 1,000 ರೂಪಾಯಿ 300 ರೂಪಾಯಿ ಡಾಕ್ಟರ್ ಕೊಡ್ತಾ ಇಲ್ಲಪ್ಪ ಅವ್ರಿಗೆ ಹೇಳಕ್ಕೆ, ನಾನ್ ಕೊಡ್ತಾ ಇದ್ದೀನಿ ನನಗೆ ಹೇಳು ಅಂತ ಹೇಳು. ಅವ್ರು ಹೇಳಲಿಲ್ಲ ಅಂದ್ರೆ ನಮಗೂ ಫೀಲಿಂಗ್ಸ್ ಇದೆ, ನಮಗೆ ಗೊತ್ತಾಗ್ಬೇಕು ಮಗು ಹೆಂಗಿದೆ ಅಂತ. ಆಯ್ತು, ಅವ್ರು ಹೇಳ್ದಿದ್ರೆ ರಿಪೋರ್ಟೇ ಕೊಡ್ಲಿ, ಆದ್ರೆ ಮತ್ತೆ ಅವ್ರ ಹತ್ರ ಮಾಡಿಸ್ಬೇಡ. ಯಾರು ಉಲ್ಟಾ ಮಾತಾಡ್ತಾರ ಅವ್ರ ಹತ್ರ ಮಾಡಿಸ್ಬೇಡ. ಅವರು ಸ್ಕ್ಯಾನ್ ಮಾಡಿಸ್ಬೇಕು ಅಷ್ಟೇ ಅಲ್ವಾ, ಮಗು ಹೆಂಗಿದೆ ಅಂತ ಹೇಳ್ಬೇಕು. ಹೇಳಿ ಅವ್ರು ಇಷ್ಟೆಲ್ಲ ಮಾಡು, ಮತ್ತೆ ಆ ಮಗು ಕರೆಕ್ಟ್ ಆಗಿ ಹೆಡ್ ಫಿಕ್ಸ್ ಆಗಿದೆ ಅಂತ. ತುಂಬಾ ಒಳ್ಳೆಯವರು ಇದಾರೆ ಸ್ಕ್ಯಾನಿಂಗ್ ಅಲ್ಲಿ. ಮತ್ತೆ ಅವ್ರು ಸವಾಸ ಮಾಡಿದ್ಯ ಚೆನ್ನಾಗಿರ್ಲ ಹೇಳ್ತಾನೆ. ಯಾವ ರಿಪೋರ್ಟ್ ನೋಡಿ ಡಾಕ್ಟರ್ ಹೆದರಿಸಿದಾರೋ ಆ ರಿಪೋರ್ಟ್ ಬೇಡ, ಆ ಡಾಕ್ಟರ್ ಬೇಡ. ಅರ್ಥ ಆಯ್ತಾ? ನೀನು ದಾದಿನ ಮನೆ ಕರ್ಕೊಂಬಾ, ಕರ್ಕೊಂಬಂದು ನೀನು ಆ ಸ್ಕ್ಯಾನಿಂಗ್ ಅವ್ರ ಹತ್ರ ಕೇಳುತ್ತ ಹೆಡ್ ಫಿಕ್ಸ್ ಆಗಿದೆ ಅಂತಾರ ಅವರು. ಹೆಡ್ ಫಿಕ್ಸ್ ಆಗಿದೆ ಅಂದ್ರೆ ನೀವೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ಳಿ, ಕ್ರಿಕೆಟ್ ಅಲ್ಲಿ ಫೀಲ್ಡಿಂಗ್ ಇದ್ದಂಗೆ ಎಲ್ಲ ರೆಡಿ ಮಾಡ್ಕೊಳ್ಳಿ ಮನೇಲಿ. ಎಮರ್ಜೆನ್ಸಿ ಏನಾದ್ರು ಇದ್ರೆ ಹಾಸ್ಪಿಟ್ಲ್ಗೆ ಹೋಗುದು. ಅಮ್ಮನಿಗೆ ತುಪ್ಪದ ಬಾಟ್ಲು ಇಟ್ಕೊಳ್ಳಿ, ಹತ್ರ ಇದು ಕೊಬ್ಬರಿ ಎಣ್ಣೆ ಬಾಟ್ಲ್ ಇಟ್ಕೊಳ್ಳಿ, ಚೆನ್ನಾಗಿ ಚೆನ್ನಾಗಿ ಎಣ್ಣೆ ಎಲ್ಲ ಬಳಸಿ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ. ಟೇಪ್ ರೆಕಾರ್ಡ್ ಅಲ್ಲಿ ಒಳ್ಳೆ ಅಮ್ಮನಿಗೆ ಇಷ್ಟವಾದ ಹಾಡಾಕಿ ಹಾಕಿ ಮನೇನ ಸ್ವಚ್ಛವಾಗಿ ಇಟ್ಕೊಳ್ಳಿ, ಒಳ್ಳೆ ವಾಶ್ ಮಾಡಿ. ಅಮ್ಮನಿಗೆ ಕೈ ಇಟ್ಕೊಳ್ಳಕ್ಕೆ ಹಾಸ್ಪಿಟಲ್ ತರ ರಾಡ್ಸ್ ಎಲ್ಲ ಹಾಕ್ಸಿ ಗೋಡೆಗೆ. ಮನೇಲೆ ಆಗ್ಲಿ, ಏನು ಭಯ ಬೀಳ್ಬೇಡಿ. ಮಗು ಹುಟ್ಟಿದ ತಕ್ಷಣ ಆ ಕರುಳು ನೆತ್ಕೊಂಡೋಗಿ ರಕ್ತ ಪರೀಕ್ಷೆ ಮಾಡಿಸಿ, ಮಗುದ ಯಾವ ರಕ್ತ ಗ್ರೂಪ್, ತಾಯಿದ ಯಾವ್ದು ರಕ್ತ ಗ್ರೂಪ್ ನೋಡ್ಕೊಂಡು ಅದಕ್ಕೆ ಮುಂದಿನ ಟ್ರೀಟ್ಮೆಂಟ್ ಕೊಡ್ಸೋಣ. ಇಷ್ಟೆಲ್ಲ ಮಾಡಿ ನೀವು ಒಬ್ಬರೇ ಮಗು 8 ವರ್ಷ ಆದ್ಮೇಲೆ ಹುಟ್ಟಿದ್ದು ಅಂದ್ರೆ ನರ್ಸಿಂಗ್ ಹೋಮ್ ಅವರು ನಿಮ್ಮನ್ನ ಒಳ್ಳೆ ಬೇಟೆ ಸಿಕ್ಕದಂಗ ಆಗೋಗುತ್ತೆ ಅವ್ರಿಗೆ. 15 ವರ್ಷ ಆಯ್ತು, ಧೈರ್ಯವಾಗಿರಿ, ಮಗು ಕೊಡ್ತಾರೆ ದೇವರು. ಮತ್ತೆ ಹೈಟ್ ಎಷ್ಟಿದೆ ಅಮ್ಮ?
5.2 ಇದೆ, 5.2. ಮತ್ತೆ ಚೆನ್ನಾಗಿ ಕೆಲಸ ಮಾಡ್ತಾ? ಹಾ, ಕೆಲಸ ಮಾಡ್ತಾವ್ರೆ. ಆಯ್ತು, 9 ತಿಂಗಳು 25 ದಿವಸ ಆಗೋವರೆಗೂ ಕಾಯಿರಿ, ಏನಾಗಲ್ಲ. ನೋವು ಬರಬೇಕು, ನೋವು ಬಂದ್ರೆ ನೀವು ನಂಬಿಕೆ ಹಾಸ್ಪಿಟಲ್ ಸಿಕ್ಕಿದ್ರೆ ಹಾಸ್ಪಿಟಲ್, ಇಲ್ಲ ಅಂದ್ರೆ ದಾದಿ. ಸುಮ್ನೆ ಓಕೆ ಅಂತಿದ್ಯಾ, ಬೈತಾರೆ ಅಂತ? ಇಲ್ಲ ಗುರುಗಳೇ, ಅಯ್ಯೋ ಸುಮ್ನೆ ಓಕೆ ಅಂತ ಇಲ್ಲ, ಮಧ್ಯದಲ್ಲಿ ಮಾತಾಡ್ಬಾರ್ದು ಅಂತಿರಲ್ಲ, ಅದಕ್ಕೆ ಹ್ಞೂ ಗುರುಗಳೇ, ಓಕೆ ಗುರುಗಳೇ. ಇವಾಗ ಮಾತಾಡು. ಅದೇ, ನಾವು ಇಷ್ಟು ವರ್ಷ ಆದ್ಮೇಲೆ ನಮ್ಗೆ ಇದಾಯ್ತು, ಬೇರೆಯವರೆಲ್ಲ ಇದು ಮಾಡ್ತಾಯಿರಲ್ಲ, ಅದೇ ಒಂದು ಅವ್ರಿಗೂ ಎಲ್ಲ ಆಗ್ಲಿ ಅನ್ನೋದೇ ನಮ್ಮ ಒಂದು ಸೆಲೆಕ್ಷನ್. ಪಾಪ ನಿಮ್ ದೊಡ್ಡತನ ಆಗತ್ ಬಿಡ, ಬಂಗಾರದಂತ ಮಗು ಹುಟ್ಟುತ್ತಾ ಇದೆ, ಕಾರಣ ಇಲ್ಲದೆ ಯಾವ ಮಗು ಹುಟ್ಟಲ್ಲ. ಮತ್ತೆ ಅಮ್ಮನ ಗೌರವ ಕೊಡಿ ಕರ್ಕೊಂಬಂದವ್ರಿಗೆ. ಮತ್ತೆ ಮಗು ಆದ್ಮೇಲೆ ಒಳ್ಳೆ ಸೀರೆ, ಅಮ್ಮನ್ ಏನ್ ಸೀರೆ ಅಂಗಡಿ ಕರ್ಕೊಂಡೋಗಿ ಇಷ್ಟ ಬಂದ್ ಸೀರೆ ತಗೊಳಕ್ ಹೇಳು, ಇಷ್ಟ ಬಂದ ಸೀರೆ ತಗೊಂಡ್ಬರಕ್ ಹೇಳು, ಒಳ್ಳೆ ಹಣ ಕೊಡು ಪಾಪ, ಅಮ್ಮನಿಗೆ ಯೂಸ್ ಆಗುತ್ತೆ. ಇನ್ನೇನ ಸಮಸ್ಯೆ? ಎಷ್ಟೋ ಜನ ಇವತ್ತಿನ ಕಾಲದಲ್ಲಿ ಮಕ್ಕಳದಲ್ಲಿ ಇದಾರಲ್ಲ, ಬಾರಿ ಕೊರಗು ಕುರುಗಳ ಇವತ್ತಿನ ಪೀಳಿಗೆಲೆ. ನೀನು ಸಿಸೇರಿಯನ್ ಆಗ್ದಂಗ್ ನೋಡ್ಕೊ ಫಸ್ಟ್, ಆದ್ಮೇಲೆ ಒಂದು ನಮ್ಗೆ ಮೆಸೇಜ್ ಹಾಕು ಏನಾಯ್ತು ಅಂತ. ದೇವ್ರಿ ಖಂಡಿತ ಆಗ್ತದೆ ಗುರುಗಳೇ, ನಿಮ್ದು ನಂಬರ್ ಇದೆ ವಾಟ್ಸ್ಆಪ್ ನಂಬರ್ ಅಲ್ಲಿ, ನಾನು ಹಸುದ ಜೊತೆ ಇರೋದೆಲ್ಲ ಹಾಕಿದೀನಿ, ಈಗ ಹಾಲ್ ಕರಿತಾ ಇದ್ದೀನಿ ಗುರುಗಳೇ. ಧರ್ಮ ಬಿಡಿ. ಹೌದಾ? ನಮ್ಮ ಮನೆಯವ್ರ ಹತ್ರ ಧನಲಕ್ಷ್ಮಿ. ಏ, ಚೆನ್ನಾಗಿ ನೋಡ್ಕೋಬೇಕು, ಪ್ರೀತಿಯಿಂದ ಬೈಬಾರ್ದು ಎಂಟಿನ. ಇಲ್ಲ ಗುರುಗಳೇ, ಬೈತಿಲ್ಲ. ಮತ್ತೆ ಮಗುನ ಅಷ್ಟೇ, ಹುಟ್ಟಿದ್ಮೇಲೆ ಓದಿದ್ರೆ ಓದ್ಲಿ, ಇಲ್ಲ ಅಂದ್ರೆ ಇರ್ಲಿ, ಯಾವ್ದಕ್ಕೂ ಬೈಬಾರ್ದು. ಅಲ್ಲ, ಅವು ಯಾವ್ದಕ್ಕೂ ಬೈಬಾರ್ದು. ಮತ್ತೆ ಅವನು ಓದಿರೋದು 2-3 ಕ್ಲಾಸ್ ಬಿಡ, ನಿಂದು ಕತೆ ಗೊತ್ತು. ಸುಳ್ಳು ಹೇಳ್ಬಾರ್ದು, ಕಳ್ಳತನ ಮಾಡಬಾರ್ದು, ಇನ್ನೊಬ್ಬರಿಗೆ ನೋವು ಮಾಡಬಾರ್ದು, ಹೊಡಿಬಾರ್ದು, ಬಡಿಬಾರ್ದು. ಇದಕ್ ಮಾತ್ರ ನಿನ್ ಬುದ್ಧಿ ಹೇಳಷ್ಟೇ, ಬೇರೆ ಎಲ್ಲದಕ್ಕೂ ಬಿಟ್ಬಿಡು ಆ ಮಗುನ. ಅದಷ್ಟು ಕದೇ ಕಲ್ತ್ಕೊಳತ್ತೆ. ಹಲೋ, ನಮ್ ತಂದೆಯವ್ರಿಗೆ ಹಾವು ಕಚ್ಚಿ ಸತ್ತೋಯ್ತು ಬಿಡ, ಅದಕ್ಕೆ 15 ವರ್ಷ ಲೇಟ್ ಆಗಿದ್ದು. ನಿಮ್ ಮನೇಲಿ ದೋಷ ಇದೆ, ಅದೆಲ್ಲ ಮಾತಾಡೋದು ಬೇಡ ಇವಾಗ. 15, ನಿನಗೆ ಜಮೀನ್ ಇದ್ರೆ ಒಂದು 18 ಕಿಲೋ ಉದ್ದಿನ ಬೇಳೆ ತಗೊಂಡು ನಿನ್ ಕಷ್ಟ ಸ್ವಲ್ಪ ಒಂದ್ 10 ಗಂಟೆ ಇದೆ. 10 ಗಂಟೆನೆ ನೋಡ, ನೀನ್ ತುಂಬಾ ಮಾತಾಡ್ತಾ ಇದೀಯಾ. ಹೊಸದ ಮನೆ ನಿಲ್ಲ ಇಲ್ಲಿ, 10 ಗಂಟೆ ಜಮೀನ್ ಅಲ್ಲೇನಾ? ಮತ್ತೆ 10 ಗಂಟೆಲಿ 18 ಕಿಲೋ ಉದ್ದಿನ ಬೇಳೆ ಚೆಲ್ಲಿ ನಾಗದೋಷ ನಿವಾರಣೆ ಮಾಡ್ಕೋ. ನೀವು ಅದು ಹಾವು ಸುಮ್ ಸುಮ್ನೆ ಕಚ್ಚಿಲ್ಲ ನಿಮ್ಮ ಅಪ್ಪನ, ಅದ್ರ ಅಪ್ಪನ ನಿಮ್ಮ ಅಪ್ಪನ ಅಪ್ಪ ಒದ್ದಿರ್ಬೋದು, ಯಾರಿಗ ಗೊತ್ತು? ಯಾಕ್ರ ಫೋನ್ ಮಾಡ್ತೀರಿ? ಇಲ್ಲ, ನಿಮ್ದು ಬಾರಿ ನಿಮ್ದು ಒಂದು ತತ್ವಗಳೆಲ್ಲ ಬಾರಿ ಸಿದ್ಧಾಂತ. ಆಯ್ತಪ್ಪ, ಮಧ್ಯ ಮಾತಾಡೋದು ಯಾಕಪ್ಪ ನೀವು? ಇಲ್ಲ, ಮಧ್ಯ ಮಾತಾಡಲ್ಲ ಗುರುಗಳ, ಕೇಳಿ ಗುರುಗಳ. ಆಯ್ತು, ಹಾಕ್ಲಾ ಈ ವಿಡಿಯೋ? ಹಾಕಿ ಗುರುಗಳ. ಓಕೆ ಬಂಗಾರ, ಒಳ್ಳೇದಾಗ್ಲಿ ನಿಂಗೆ. ಮನೇಲಿ ಮಾತಾಡ್ತೇವೆ ಗುರುಗಳ, ಮಾತಾಡಿ, ಮಾತಾಡಮ್ಮ. ಅಮ್ಮಿ, ನಿನ್ ಹೆಸರೇನಾ? ಧನಲಕ್ಷ್ಮಿ. ಅಮ್ಮಿ, ನಿನ್ ಗಂಡ ಚೆನ್ನಾಗಿ ನೋಡ್ಕೋತಾನೇನಾ? ಚೆನ್ನಾಗಿ ನೋಡ್ಕೋತಾರೆ. ನಿಜ ಹೇಳೋ? ಇಲ್ಲ, ಚೆನ್ನಾಗಿ ನೋಡ್ಕೋತಾರೆ ಸರ್. ಅವನು ಏನಕ್ಕೂ ಬಯೋದಿಲ್ಲಲ್ಲ? ಇಲ್ಲ. ಏನ್ ಕೇಳೋದು ತಂದ್ಕೊಡ್ತಾನ? ಎಲ್ಲ ತಂದ್ಕೊಡ್ತಾರೆ. ನಿಂಗೇನ್ ತಿನ್ಬೇಕು ಅನಿಸ್ತಾ ಇದೆ? ಏನಿಲ್ಲ, ಎಲ್ಲ ತಂದ್ಕೊಡ್ತಾರೆ, ಹಣ್ಣು, ಗೋಡಿಂಬೆ, ದ್ರಾಕ್ಷಿ. ಸಾಲ ಇದೆಯಾ ಅವನಿಗೆ? ಸಾಲ ಇದೆಯಾ ಅವನಿಗೆ? ಇಲ್ಲ ಸರ್. ಸಾಲ ಮಾಡಬಾರ್ದು ಅಂತೇಳು? ಇಲ್ಲ ಇಲ್ಲ. ಓಕೆ, ನಿಂಗ್ ಧೈರ್ಯ ಇದೆಯಾ ಅಜ್ಜಿ 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 ಕೈಯಲ್ಲಿ ಹೆರಿಗೆ ಮಾಡಿಸ್ಕೊಳಕ್ಕೆ? ಅದೇ ಇಲ್ಲ, ಭಯ ಆಗೈತೆ, ಅದೇ ಚಿಂತೆ. ಯಾಕೆ ನಿಂಗ್ ಭಯ ಹೇಳು? ಇದೇ ಫಸ್ಟ್ನೇ ಸತಿ ಅಲ್ವಾ, ಅಪ್ಪರ ವರ್ಷದ್ಮೇಲೆ ಆಗೈತಲ್ಲ, ಅದ್ರಿಂದ ಭಯ ಬೀಳಿಸ್ತಾವ್ರೆ ಡಾಕ್ಟ್ರೆ ಅರ್ಧ. ಏನಂತ ಭಯ ಬೀಳಿಸ್ತಾರೆ ಡಾಕ್ಟ್ರು? ಅದೇ ಅಪ್ಪರ ವರ್ಷದ್ಮೇಲೆ ಆಗುತ್ತೆ, ಆಯ್ತೈತಲ್ಲ, ಕಷ್ಟ ಆಗುತ್ತೆ, ಆಪರೇಷನ್ ಅಲ್ಲ. 8ನೇ ತಿಂಗಳಿಗೆ ಮಗು ಫಿಕ್ಸ್ ಆಗಲ್ಲ ಮೇ, 9 ತಿಂಗಳು 9 ದಿವಸ ಆದ್ಮೇಲೆ ತಲೆ ಫಿಕ್ಸ್ ಆಗೋದು. ಅಲ್ಲಿವರೆಗೂ ತಲೆ ಮೇಲಿರುತ್ತೆ, ಕೆಳಗಿರುತ್ತೆ, ಅರ್ಧ ಗಂಟೆಯಲ್ಲಿ ಕೆಳಗ್ ಬಂದ್ಬಿಡುತ್ತೆ. ಅದಕ್ಕಿದ್ದ ಇಷ್ಟ ಬಂದಂಗೆ ಹೊರಳ್ಕೊಂಡಿರುತ್ತೋ, ಅದ್ ಯಾಕೋ ನೀವು ಅದಕ್ಕೆಲ್ಲ ಹೆದರ್ತೀರಿ? ನೀನು 9 ತಿಂಗಳು 9 ದಿವಸ ಏನ್ ಹೇಳಿದಾರೆ ಹೇಳು, ತಲೆ ಮೇಲೆ ಇದೆ ಅನ್ನೋದು ಬಿಟ್ರೆ ಬೇರೆ ಏನ್ ಹೇಳಿದಾರೆ ಹೇಳಿ ನಿಮ್ಗೆ? ಇವಾಗ ನಂಬು ನನ್ನ ಮಾತು, 9 ತಿಂಗಳು 9 ದಿವಸ ಆದ್ಮೇಲೆ ಆಗೋವರೆಗೂ ಎಲ್ಲೂ ಹೋಗ್ಬೇಡಿ, ಅಜ್ಜಿನ ಮನೆ ಕಡ್ಸ್ಕೊಳ್ಳಿ. ನೋವು 15 ದಿವಸ ಮುಂಚೆನೆ ಬರುತ್ತೆ, ಅದಕ್ಕೆಲ್ಲ ಹೆದರ್ಬೇಡಿ. ಒಂದ್ ರಾತ್ರಿ ಲೊಟ್ಟೋಗುತ್ತದ, ಅದನ್ನ ಕಳ್ಳು ನೋವು ಅಂತಾರೆ, ಸುಳ್ಳು ನೋವು ಅಂತಾರೆ.
ಅದು ಸುಮ್ನೆ ಅದು ಬರುತ್ತೆ, ಅಂದ್ರೆ ನಿಮ್ಗೆ ನೋವಿನ ಭಾವನೆ ಬರೆಸ್ಲಿಕ್ಕೆ. ಅಜ್ಜಿನ ಮನೇಲಿ ಕರೆದು ಇಟ್ಕೊಳ್ಳಿ, ಚಿಕ್ಕ ಚಿಕ್ಕದಕ್ಕೆಲ್ಲ ಓಡ್ಬಿಡಿ ಹಾಸ್ಪಿಟ್ಲ್ಗೆ, ನೀರ್ ಬರೋವರೆಗೂ ಹಾಸ್ಪಿಟ್ಲ್ಗೆ ಹೋಗ್ಬಿಡಿ, ಇಲ್ಲ ಮನೇಲೆ ಮಾಡಿಸ್ಕೊಂಡ್ಬಿಡು ಡೆಲಿವರಿ. ಓಕೆ, ನಿನ್ ಗಂಡ ಇರ್ತಾನೆ, ಅಜ್ಜಿ ಇರ್ತಾನೆ, ನಿಮ್ ತಾಯಿ ಇರ್ತಾರೆ, ಎಲ್ಲ ಇರ್ತಾರೆ. ಮಗು ಬಂದ ತಕ್ಷಣ ಹಸುಗಾಗಲ್ವೇನ, ಮಗು ಬಂದ ತಕ್ಷಣ ನೀನು ಹಾಸ್ಪಿಟ್ಲ್ಗೆ ಹೋಗ್ಬಿಟ್ಟು ಅದು ಅವರು ಎಲ್ಲ ಮಾಡಿಸ್ತಾರೆ, ಮಗು ರಕ್ತ ಚೆಕ್ ಎಲ್ಲ ಮಾಡಿಸ್ಬಿಟ್ಟು ಏನೇನ್ ಬೇಕಾದ್ರೆ ಇಂಜೆಕ್ಷನ್ ಹಾಕ್ಸಿ ಡಾಕ್ಟರ್ ಬಂದು ಹಾಕ್ತಾರೆ, ಅಲ್ಲಿವರೆಗೂ ನೋಡಿ. ಇಲ್ಲಾಂದ್ರೆ ಗೌರ್ಮೆಂಟ್ ಹಾಸ್ಪಿಟಲ್ ಹಾಸನಲ್ಲಿ ಹೋಗ್ಬಿಟ್ಟು ನೀರ್ ಬಂದ ಮೇಲೆ ಹೋಗಿ ಅವರೇ ನಾರ್ಮಲ್ ಡೆಲಿವರಿ ಮಾಡ್ತಾರೆ ಹಾಸನದಲ್ಲಿ, ಗೌರ್ಮೆಂಟ್ ಹೆರಿಗೆ ಆಸ್ಪತ್ರೆಗೆ ಹೋಗಿ. ಓಕೆ, ಬೇರೆ ಯಾರನ್ನೂ ನಂಬೇಡಿ, ಅಷ್ಟು ಮಾಡಿ. ಓಕೆ, ಭಯ ಇದೆಯಾ ಇನ್ನು? ಇನ್ನು ಭಯನಾ? ಹೇಳು ನನಗೆ, ಭಯ ಬಿಡಲ್ಲ ಅಂತ ಹೇಳು. ಭಯ ಏನಿಲ್ಲ, ಆದ್ರೆ ಒಂದ್ ಸ್ವಲ್ಪ ಹಿಂಗ್ ಹೇಳ್ತಾರಲ್ಲ ಪ್ರಶ್ನೆ ಅದಲ್ವಾ. ನೀವು ಮತ್ತೆ ಅವ್ರು ಹೇಳಿದ್ರೆ ಭಯ ಬೀಳ್ತೀಯಾ? ಇಲ್ಲ ಇಲ್ಲ, ಈಗ ಹೇಳಿದಿರಲ್ಲ ಬಿಡಿ, ಇನ್ನ ಧೈರ್ಯ ಮಾಡ್ಕೊತೀನಿ. ಇವಾಗ ಚೆನ್ನಾಗಿ ನೋಡ್ಕೊಂಡಿದ್ದಾನೆ ನಿನ್ ಗಂಡ, ಮಗು ಆದ್ಮೇಲೆ ನೀನ್ ಅವನ್ನ ಚೆನ್ನಾಗಿ ನೋಡ್ಕೋಬೇಕು. ಇಲ್ಲ ಸರ್, ಅವ್ರೇನ್ ಹಂಗೇನ್ ತೊಂದ್ರೆ ಮಾಡೋದಿಲ್ಲ. ಓಕೆ, ಇಡ್ಲಾ ಫೋನ್? ಆಯ್ತು ಸರ್, ಕೊಡು ಅವನ್ಗೆ. ಇಡ್ತೀನ ಸರ್. ತುಂಬಾ ಧನ್ಯವಾದಗಳು ಸರ್, ನಿಮ್ ಜೊತೆ ನಾವು ಮಾತಾಡಕ್ ಬಾರಿ ಖುಷಿ ಆಯ್ತು. ಈ ಕ್ಲಿಪ್ ಹಾಕಿ ಸರ್, ಹೆದರಿಲ್ಲ. ಹತ್ತು ಜನಕ್ಕೆ ಗೊತ್ತಾಗ್ಲಿ. ಏ, ತುಂಬಾ ಕೇರ್ಫುಲ್ ಆಗಿ, ಹಿಂಗೆ ಮಂಗಟ್ಟೆ ತರ ಓಡಾಡ್ಬೇಕು ನೀನು. ಮಂಗಟ್ಟೆ ತರ ಅವ್ರಿಗೆ ಏನ್ ಕೇಳಿದ್ರೆ ತಂದ್ಕೊಡೋದು ಲಾಸ್ಟ್ ಅಲ್ಲಿ. ಏ, ಇನ್ನೊಂದು ಕೇಳು, ಆ ಗೌರ್ಮೆಂಟ್ ಆಸ್ಪತ್ರೆಗೆ ಹೋಗಿ ಮಾತಾಡ್ಕೊಂಡ್ ಬಾ, ಹಿಂಗ್ ನಾವು ಮಾಡಿಸಿದ್ವಿ ಅಂತ ಆಡಿಯೋ ಎಲ್ಲ ತೋರಿಸು. ಚಾಲೆಂಜ್ ಆಗಿ ತಗೋತೀವಿ ನಾವು, ನೀವ್ ಹೇಳ್ದಂಗೆ ಕೇಳ್ತೀವಿ ಡಾಕ್ಟ್ರೆ. ಮತ್ತೆ ಇದನ್ನ ನಿಮ್ ಹಾಸ್ಪಿಟ್ಲ್ ಬಗ್ಗೆ ಎಲ್ಲ ನಾನು ನನಗೆ ತುಂಬಾ ಗೌರವ. ಹಾಸ್ಪಿಟ್ಲ್ ಏನಾದ್ರು ನಿನ್ ನಾರ್ಮಲ್ ಡೆಲಿವರಿ ಮಾಡ್ಬಿಟ್ರೆ ತುಂಬಾ ಅವ್ರ ಹಾಸ್ಪಿಟ್ಲ್ ಮೇಲೆ ತುಂಬಾ ಗೌರವ ಬಂದ್ಬಿಡುತ್ತೆ ನಮ್ಗೆಲ್ಲ. ಅವ್ರ ಹತ್ರ ಮಾತಾಡು, ನಾವು ಇಲ್ಲೇ ಕರ್ಕೊಂಡ್ ಬರ್ತೀವಿ ಸರ್ ಅಂತ ಹೇಳು. ನೀರ್ ಬಂದ್ಮೇಲೆ ಅಲ್ಲಿ ಕರ್ಕೊಂಡು ಹೋಗಿ, ಸ್ವಲ್ಪ ನೀರ್ ಬರೋವರೆಗೂ ಕಾರಿ. ಅಲ್ಲಿ ಕೂಡ ಅಜ್ಜಿ ಎಲ್ಲ ಇರ್ಲಿ. ಓಕೆ, ಅಜ್ಜಿ ಇರ್ಲಿ. ಓಕೆ.